ಕಿವುಡಜ್ಜಿಗೆ ಸೌಂಡ್ ಎಂದರೆ ಆಗದು. ಮೆಲ್ಲಗೆ ಮಾತನಾಡಿದರೆ ಕೇಳಿಸದು. ಜೋರಾಗಿ ಕೇಳಿಸಿದರೆ ನನಗೇನು ಕಿವುಡ ಎಂದು ಕೇಳುವುದು. ಮರಿ ಸೊಸೆ ಶಬ್ದ ಮಾಡದೆ ಪೂಜೆ ಮಾಡಿದರೆ ಈಗಿನ ಕಾಲದ ಹೆಣ್ಣು ಮಕ್ಕಳು ಪೂಜೆ ಗೇಜಿಯಲ್ಲಿ ಮಾಡ್ತಾವೆ ಎಂದು ರೇಗುವುದು. ಜೋರಾಗಿ ಶಬ್ದ ಮಾಡಿಕೊಂಡು ಪೂಜೆ ಮಾಡಿದರೆ ಆಹಾಹಾ ಹೆಂಗೆ ದಡಬಡ ದಡಬಡ ಅಂತಾಳೆ ನೋಡು ಸೊಕ್ಕು ಸೊಕ್ಕು ಎಂದು ಹಲ್ಲು ಗಿಂಜುವುದು. ತರಕಾರಿ ಮಾರುವವಳು ಬಂದಳೇನೇ ಎಂದು ಕಿವಿನ ಕಿಟಕಿ ಹೊರಗಿಟ್ಟು ಕೇಳುವುದು. ಥೂ ಈ ಹೈಕ್ಳು ಆರನ್ ಮಾಡದೆ ಗಾಡಿ ಓಡಿಸ್ತಾವೆ ಎಂದು ಅಣಕಿಸುವುದು. ಅಜ್ಜಿ ನಿಂಗೆ ಕಿವಿ ಕೇಳಲ್ಲ ಎಂದು ಯಾರಾದರೂ ಜೋರಾಗಿ ಹೇಳಿದರೆ ನಂಗೆ ಕಿವಿ ಕೇಳಕ್ಕಿಲ್ಲ ಅಂತೀಯ, ನೀನ್ ಇಡೀ ವಂಶಕ್ಕೆ ಕಿವಿ ಕೇಳಿಸಲ್ಲ, ಕಂಡಿದ್ದೀನಿ ಬಾ ಎಂದು ಮನೆ ಮಂದಿಗೆಲ್ಲ ಶಾಪ ಹಾಕುವುದು. ಇತ್ತೀಚೆಗೆ ಕುಟ್ಟೋ ಕಲ್ಲು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ತಥಾ ಬೇರೆದು ಎಂದು ಕುಟ್ಟಾಣಿ ಸೌಂಡ್ ಮಾಡ್ತಾ ಇಲ್ಲ ಎಂದು ಅದನ್ನು ಬದಲಾಯಿಸುವುದು. ಮನೆ ಹೆಣ್ಮಕ್ಕಳು ಗಲ್ ಗಲ್ ಗೆಜ್ಜೆ ಹಾಕಿಕೊಂಡು ಓಡಾಡಬೇಕು. ಅದು ಬಿಟ್ಟು ಸೌಂಡ್ ಬಾರದ ಗೆಜ್ಜೆ ಹಾಕಿಕೊಂಡರೆ ಏನು ಚೆನ್ನಾಗಿರುತ್ತೆ ಎನ್ನುವುದು. ಈ ಟಿವಿನೂ ಸೌಂಡ್ ಕಡಿಮೆ ಮಾಡಿಕೊಂಡು ಕೇಳ್ತಾರಲ್ಲ, ಇವರಿಗೆಲ್ಲ ಏನು ಬೈತದೆ ದೊಡ್ಡ ರೋಗ. ಮನೆಯಲ್ಲಿ ಇರೋದು 5ನೇ ಕ್ಲಾಸ್ 5 ಮಕ್ಕಳು. ಈ ಸೊಸೆ ಮಾರಾಯ್ತಿ ಏನೋ ಬಾರಿ IPS ಓದಿಸುವಳಾಗೆ ಇದ್ದಾಳೆ. ಸೌಂಡ್ ಜಾಸ್ತಿ ಕೊಡಮಿ ಅಂದರೆ ಇದ್ರಾಗೆ ಇಷ್ಟೇ ಸೌಂಡ್ ಇಕ್ಕಿರೋದು ಎಂದು ವಾದ ಬೇರೆ ಮಾಡ್ತಾಳೆ ಸಣ್ಕುಳ್ಳಿ ಎಂದು ಪಕ್ಕದ ಮನೆಯವರಿಗೆ ಕಂಪ್ಲೇಂಟು ನೀಡುವುದು. ಅಲ್ಲ ಕಣಜ್ಜಿ, ನಿಂಗೆ ವಯಸ್ಸಾಯಿತು, ಕಿವಿ ಕಣ್ಣು ಡ್ಯಾಮೇಜ್ ಆಗಿರ್ತಾವೆ, ಅದನ್ನು ನೋಡಿಕೊಳ್ಳೋದು ಬಿಟ್ಟು ಊರವ್ರಿಗೆಲ್ಲ ಬೈತೀಯಲ್ಲ ಎಂದರೆ ಅದೇನು ಬಿಡು, ಊರಿನವ್ರಿಗೆ ನಾನು ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತೇನೆ. ಆದರೂ ಈ ಜನ ನನ್ನ ಮಾತನಾಡಿಸುವಾಗ ಕಿವಿ ಬಡ್ಡೆಗೆ ಬರ್ತಾವೆ ಬಡ್ಡೆ ತವು. ನನ್ನನ್ನೇನು ಕಿವಿ ಕವ ಅಂದ್ಕೊಂಡಾರೇನು, ನಿಶಬ್ದವಾಗಿ ನಡೆದುಕೊಂಡು ಹೋಗ್ತಾ ಇರ್ತಾವೆ. ನನ್ನ ಕಂಡೆ ಸಾಕು, ಕಿವಿ ಬಡ್ಡೆಗೆ ಬಂದು ಏನಜ್ಜಿ ಉಂಡಾ, ಏನಜ್ಜಿ ಕೇಳಿಸ್ತಾ, ಏನಜ್ಜಿ ಎಲೆಗೊಂಟಾ ಅಂತಾವೆ ಮುಂಡೇವು ಅನ್ನೋದ. ಈ ಅಜ್ಜಿಗೆ ತಾನು ಕಿವುಡಾಗಿರೋದು ತಿಳಿಯವಲ್ದು. ಈ ಊರಿಗೆ ಈ ಜನಕ್ಕೆ ಏನೋ ಆಗಿದೆ ಎಂದು ಬೈದುಕೊಳ್ಳುತ್ತೆ. ಏನೇ ಆಗಲಿ ಕಿವಿ ಕೇಳಲ್ಲ ಅಂತ ಪಕ್ಕದಲ್ಲಿ ಯಾರಾದರೂ ಈ ಅಜ್ಜಿನ ಬೈದುಕೊಂಡರೆ ಒಳ್ಳೇದಾಯ್ತು ಬಿಡು, ನಮ್ಮ ಕಾಲದಾಗೆ ಇಷ್ಟು ಸೆಕೆ ಇರಲಿಲ್ಲ, ನೀವೆಲ್ಲ ಏನು ಪಾಪ ಮಾಡಿದ್ರೋ ಏನೋ, ನಂದೇನೋ ಹೋಗೋ ಕಾಲ ಅಲ್ಲ ಕಣ್ರಲ್ಲ, ಮಾತಾಡ್ತೀಯ ಸ್ವಲ್ಪ ಸೌಂಡ್ ಇಟ್ಟು ಮಾತಾಡಬೇಕು ತಾನೇ, ಈ ಹೈಕ್ಲಿಗೆ ಯಾರು ಬುದ್ಧಿ ಹೇಳ್ತಾರೆ, ತತಾ ಎಲೆ ಅಡ್ಕೆಯ ಅಲ್ಲ ಕಣ್ರಲ್ಲ, ವಾರದಿಂದ ರಾತ್ರಿಯೆಲ್ಲ ಈ ಹಾಳಾದ ಬೆಕ್ಕು ಸೌಂಡ್ ಮಾಡ್ತಾ ಇತ್ತು, 3-4 ದಿನದಿಂದ ಅದು ನಿಶಬ್ದವಾಗಿದೆ ಅಂತೀನಿ, ಅದು ಎತ್ಲಾಕೋಯ್ತೋ ಏನೋ. ಅಲ್ಲಿ ನೋಡು ಆ ಪ್ಯಾಟೆ ಹುಚ್ಚ ಕಿವಿಗೆ ದಾರ ನೇತಾಕೊಂಡು ಓಡಾಡ್ತಾ ಇದ್ದಾನೆ. ಒಂದು ತಮಾಷೆ ಗೊತ್ತಾ, ಮೊನ್ನೆ ದಿನ ಲೋ ಪುಟ್ಕೋಸಿ ಪ್ಯಾಟೆ ಹುಡುಗನೆ ಎಂದು ಕೂಗಿದ್ರೆ ಏನಜ್ಜಿ ಹೊಗಳಿದ್ಯಾ ಎಂದು ಹೇಳೋದ. ಕಿವುಡ್ ನನ್ನ ಮಗ, ಅವನಿಗೆ ಕಿವಿನೇ ಕೇಳಕ್ಕಿಲ್ಲ ಅಂತೀನಿ ಎಂದು ಬಡಬಡ ಮಾತನಾಡಿತು. ಅಜ್ಜಿ ಈ ಪ್ಯಾಟೆ ಹುಡುಗನಿಗೂ ನಿಂಗೂ ಒಳ್ಳೆ ಜೋಡಿ ಆಗ್ತೈತೆ ಬಿಡು, ಫ್ರೆಂಡ್ ಮಾಡ್ಕ ಎಂದಿದ್ದಕ್ಕೆ ಏನು ಕೇಳಿಸಿಕೊಂಡಿತ್ತೋ ಏನೋ ಅಜ್ಜಿ ನಾಚಿಕೊಂಡು ಹೋಗೇ ಬಿಡ್ತು. ಈ ಜಗತ್ತೇ ನಿಶಬ್ದ ಆಗೈತಲ್ಲ, ಏನು ಬರ್ದೈತ ಇದಕ್ಕೆ, ಯಾವುದೋ ಹೊಸ ವೈರಸ್ಸು ಒಕ್ಕರಿಸಿರಬೇಕು. ಕೇಡಗಾಲ ಕೇಡಗಾಲ ಎಂದು ದಿನ ಕೇಳಿದರು. ಗೊತ್ತಲೇ ಇತ್ತು ಅಜ್ಜಿ.